ಸ್ನೇಹಿತರೆ ನಮಸ್ಕಾರ, ಲಕ್ಕಿ ಟಾಕೀಸ್ಗೆ ಸ್ವಾಗತ. ನಮ್ಮ ಜೊತೆ ನಮ್ಮ ಕಾಮಿಡಿ ಆರ್ಟಿಸ್ಟ್ ಸಿದ್ದಣ್ಣ ಇದ್ದಾರೆ, ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಸಿದ್ದಣ್ಣ ನಮಸ್ಕಾರ. ನಮಸ್ಕಾರ. ನಮ್ಮ ಆಡಿಯನ್ಸ್ಗೆ ನಮಸ್ಕಾರ ಹೇಳಿ. ನಮಸ್ಕಾರ ಎಲ್ಲರಿಗೂ. ಚೆನ್ನಾಗಿದ್ದೀರಾ? ಸೂಪರ್. ಓಕೆ, ನೀವೇಗಿದ್ದೀರಾ? ಸೂಪರ್ ಸರ್. ನಾನು ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸಿದ್ದಣ್ಣರೆ, ನಿಮ್ಮ ಜರ್ನಿ ಬಗ್ಗೆ ಒಂದು ಎರಡು ಮಾತು. ಖಂಡಿತವಾಗ್ಲೂ ಹೇಳೋಣ ಲಕ್ಕಿ ಅವರೇ. ಏನಂದರೆ 2006 ನಾನು ಮನೆ ಬಿಟ್ಟು ಬೆಂಗಳೂರಿಗೆ ಸೇರಿದೆ. ಬೆಂಗಳೂರಿಗೆ ಸೇರಾದಮೇಲೆ ನನಗೆಲ್ಲೂ ಜಾಗ ಎಲ್ಲಿ ಇರಬೇಕು ಅನ್ನೋದು ಗೊತ್ತಿಲ್ಲ. ಆಗ ನಮ್ಮ ಮೂರು ಹುಡುಗರು ಒಂದು ಕಡೆ ಕೆಲಸ ಮಾಡ್ತಾಯಿದ್ರು, ನಮ್ಮೂರ ಹೋಟೆಲ್ ಅಂತ. ಅಲ್ಲಿಗೆ ಬಂದೆ, ಅಲ್ಲೊಂದು 3 ಕೆಲಸ ಮಾಡಿದೆ. ಕಾರಣಾಂತರದಿಂದ ಅಲ್ಲಿ ಕೆಲಸ ಬಿಡಬೇಕಾಯಿತು. ಅದಾದಮೇಲೆ ಇವಾಗ ಕಲರ್ಸ್ ಕನ್ನಡ ಇದೆಯಲ್ಲ, ಮೊದಲು ETV ಕನ್ನಡ ಅಂತ ಇತ್ತು. ಆವಾಗ ಪ್ರೋಗ್ರಾಮ್ಗಳು ಬರ್ತಾಯಿದ್ರು, ಪೆಪ್ಸಿಡೆಂಟ್, ಬಾಲಗಂಧರ್ವ, ಆಮೇಲೆ ಹಾಕು ಹೆಜ್ಜೆ ಹಾಕು ಅಂತ. ಆವಾಗ ನಮ್ಮ ಹೋಟೆಲಿಂದ ಫುಡ್ ಸಪ್ಲೈ ಮಾಡ್ತಿದ್ರು ಅಲ್ಲಿಗೆ. ಆವಾಗ ರವಿಯವರು ಅಂತ ಒಬ್ಬರು ಫ್ರೆಂಡ್ ಆದರು, ಅಂದರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇನ್ಚಾರ್ಜು. ಆಗ ವೆಂಕಟೇಶ್ ಅಂತ ಇದ್ದರು, ಇನ್ನೊಬ್ಬರು ಸುಧಾಕರ್ ಅಂತಿದ್ದರು. ನಾವೇನು ಮಾಡ್ತಾಯಿದ್ದೋ, ಊಟ ತಗೊಂಡು ಹೋಗ್ತಿದ್ವಲ್ಲ, ಆವಾಗ ಒಂದು ಕ್ಯಾಮ್ರಾ ಬಂದಿದೆ, 5D Mark IV ಅಂತ. ನೀವು ಒಂದಷ್ಟು ಬಟ್ಟೆ ತಗೊಂಬ, ಫೋಟೋ ತಗೊಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಅವಾಗೆಲ್ಲ ಫ್ರೆಂಡ್ ಅಲ್ವಾ, ಬಟ್ಟೆ ತೊಗೊಂಡು ಮೇಕಪ್ ಎಲ್ಲ ಮೇಕಪ್ ಮಾಡಿಸ್ಕೊಂಡು ಫೋಟೋ ಸ್ಟಿಲ್ ಎಲ್ಲ ತೊಗೊಟ್ರು, ಪ್ರಿಂಟ್ ಹಾಕ್ಕೊಡ್ತೀನಿ ಇಟ್ಕೊಳ್ಳಿ ಅಂದರು. ಅದಕ್ಕೆ ಒಬ್ಬರು ಸಜೆಸ್ಟ್ ಮಾಡಿದ್ರು, ಶ್ರೀನಿವಾಸ್ ಅಂತ ಎಡಿಟ್ರು, ನೀವು CD ಹಾಕೋಬಿಟ್ರೆ ಯಾವಾಗ ಬೇಕಂದರೂ ಪ್ರಿಂಟ್ ಮಾಡಿಸ್ಕೋಬೋದು, CD ಹಾಕೊಡೋಕ್ಕೆ ಹೇಳಿ ಅಂತ. ಅವಾಗ CD ಹಾಕ್ಸ್ಕೊಂಡು ಓಡಾಡೋಕ್ಕೆ ಶುರು ಮಾಡಿದೆ. ಜೋಕಾಲಿ, ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಆಮೇಲೆ ಗಾಳಿಪಟ, ತುಂಬ ಸೀರಿಯಲ್ಲು. ಮ್ಯಾನೇಜರ್ಸ್ ಎಲ್ಲನೂ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಆವಾಗ ಶುರು ಮಾಡಿದೆ. ಬಟ್ಟು ನಾವು ರೀಸೆಂಟ್ ಪೀರಿಯಡಲ್ಲೇ ಬೆಳೆದ್ಬಿಡ್ತೀವಿ ಅಂದ್ಕೊಂಡಿದ್ದು. ಬಟ್ ಅಂದರೆ ನಮ್ಮ ಜೀವನ ಚರಿತ್ರೆ 11 ಆಯಿತು. ಇವತ್ತು ಒಂದು ಬೇಡಿಕೆ ಕಲಾವಿದ ಆಗಿದ್ದೀನಿ ಅನ್ನೋದಕ್ಕೆ ಖುಷಿ ಪಡ್ತೀನಿ ಲಕ್ಕಿ ಅವರೇ. ಸಿದ್ದಣ್ಣ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಲಕ್ಕಿ ಅವರೇ. ಆ್ಯಕ್ಚುಲಿ ನಮ್ಮ ಲಕ್ಕಿ ಅವರು ಕೂಡ ಕಾಮಿಡಿ ಆರ್ಟಿಸ್ಟೇ. ಲಕ್ಕಿ ಟಾಕೀಸಲ್ಲಿ ಎನಿ ಟೈಮು ನೋಡ್ತಾಯಿರಿ, ನಮ್ಮಂಥ ಕಾಮಿಡಿ ವೀಡಿಯೋಸು ಖಂಡಿತವಾಗ್ಲೂ ಹೆಚ್ಚು ಮಾಡ್ತಾ ಇರ್ತೀವಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ವಿಡಿಯೋನ ನೋಡಿ ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.